ಎಲ್ಲರಿಗೂ ನಮಸ್ಕಾರ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಏನಾಗ್ತಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ? ಎಷ್ಟು ದುಡ್ಡು ಬೇಕ್ರಿ? ಎಲ್ಲ ಶಾಸಕರಿಗೂ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ, ನಿಮ್ಗೆ ಎಷ್ಟು ದುಡ್ಡು ಬೇಕು? ನಾನು ಮನೆ ಮಾರಿ ದುಡ್ಡು ಕೊಡ್ತೇನೆ, ಜನಗಳನ್ನ ಉಳಿಸ್ರಿ, ಜನಗಳ ಪ್ರಾಣ ಉಳಿಸ್ರಿ. ಬೇಕು 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 ಅಂತ ಬಿಜೆಪಿ ತಂದ್ವಲ್ರಿ, ಥೂ ಏನ್ರಿ ನಿಮ್ಮ ಅಧಿಕಾರ? ಉಗಿತಾವ್ರಲ್ರಿ ಜನ, ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಗೆ? ನಿಮಗ್ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈಗಿಂದೀಗ್ಲೇ ಹೊರಟೋಗಿ ರಾಜ್ಯ ಬಿಟ್ಟು. ಹಾಕದ್ವಿ ಬಿಜೆಪಿ ಬೇಕು, ಮೋದಿ ಬೇಕು, ನೀವೇ ಬೇಕು ಅಂತ ಕೇಳಿಕೊಂಡು ಕೇಳ್ಕೊಂಡು ನಿಮ್ ಸರ್ಕಾರ ಅಂತಂದ್ವಿ. ನಮ್ಮ ಮೆಟ್ ತಗೊಂಡು ನಾವೇ ಒಡ್ಕೊಬೇಕು ಅನಿಸ್ತಿದೆ. ಎಲ್ರಿ ಹೋಯ್ತು 10,000 ಬೆಡ್? ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ರಿ ಅಲ್ಲ, ಎಲ್ಲೋಯ್ತು 10,000 ಬೆಡ್? ಎಲ್ಲೋಯ್ತು 10,000 ಮಂಚಗಳು? ಎಲ್ಲೋಯ್ತು ವೆಂಟಿಲೇಟರ್ಸ್ ಅವತ್ತಿನ ತರಿಸಿದ್ದು? ಲೂಟಿ ಮಾಡ್ಬಿಟ್ರಾ? ಅದ್ರಲ್ಲೂ ಲೂಟಿ ಮಾಡ್ಬಿಟ್ರಿ. ಸರಿ, ಕರೋನಾ ಅಲೆ ಮೊದಲನೇ ಅಲೆ ಲೂಟಿ ಮಾಡಿದ್ರಿ, ಒಪ್ಕೋತೀನಿ. ಇವತ್ತು ಅವತ್ ನಿಮಗ್ ಗೊತ್ತಿರ್ಲಿಲ್ಲ ಸ್ವಾಮಿ, ಸಡನ್ ಬಂದ್ಬಿಡ್ತು, ಎಲ್ಲ ಸಡನ್ ಸಡನ್ ಆಗೋಯ್ತು. ಇವತ್ತು ಎಲೆಕ್ಷನ್ ಬೇಕಲ್ಲ ನಿಮಗೆ? ಎಲೆಕ್ಷನ್ ಜನಗಳ ಸಾಯ್ತಾವ್ರೆ, ಎಣಗಳಾಗಿ ಬೀಳ್ತಾವ್ರೆ, ನಿಮಗೆ ಎಲೆಕ್ಷನ್ ಬೇಕು. ಮಹಾರಾಷ್ಟ್ರದಲ್ಲಿ ಅಲೆ ಬಂತು, ಡೆಲ್ಲಿನಲ್ಲಿ ಅಲೆ ಬಂತು, ಕೋಲ್ಕತ್ತಾದಲ್ಲಿ ಅಲೆ ಬಂತು, ಎರಡನೇ ಅಲೆ ಬಂತು, ಇದೆ ನಿಮಗ್ ಗೊತ್ತಿತ್ತು ತಾನೇ? ಮತ್ತ್ಯಾಕೆ ಈ ರಾಜ್ಯ ಸರ್ಕಾರ ನೀವು ಹಾಳು ಮಾಡಿದ್ರಿ? ಬೇಕಿತ್ತ ಎಲೆಕ್ಷನ್ ಹೇಳ್ರಿ. ನಿಮ್ಮ ಮಿನಿಸ್ಟರ್ ತಾನೇ ಶ್ರೀರಾಮುಲು, ಏನ್ ಮಾಡಿದ್ದಾರೆ ನಿನ್ನೆ ಅವರು? ಒಬ್ಬ ಬೀದಿ ವ್ಯಾಪಾರಿ ಬೀದಿನಲ್ಲಿ ನಿಂತ್ಕೊಂಡು ಊಟ ಮಾರಕ್ಕಾಗಲ್ಲ, ಲಾಠಿ ತಗೊಂಡು ಹೊಡಿತೀರಾ, ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ಬಂದು 250 ರೂಪಾಯಿ ಫೈನ್ಗಳು ಹಾಕ್ತೀರಾ. ಒಂದು ಕಾರಲ್ಲಿ ಫ್ಯಾಮಿಲಿ ಹೋಗ್ತಾ ಇದ್ರು ಕೂಡ, ಮನೆಯಲ್ಲಿ ಫ್ಯಾಮಿಲಿ ಇರ್ಬೋದು, ಕಾರಲ್ಲಿ ಎಸಿ ಹಾಕೊಂಡು ಒಳಗಡೆ ಗ್ಲಾಸ್ ಹಾಕೊಂಡು ಫ್ಯಾಮಿಲಿ ಇರಬಾರ್ದಾ? ಅವಾಗ ನಿಮಗೆ ಕೋವಿಡ್ ಬರುತ್ತೆ. ನೀವು ಎಲೆಕ್ಷನ್ ಮಾಡಿ ರ್ಯಾಲಿ ಮಾಡಿದ್ರೆ ಅವತ್ತು ನಿಮಗೆ ಕೋವಿಡ್ ಬರಲ್ಲ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು ಮುಖ್ಯಮಂತ್ರಿಗಳೇ ನಿಮಗೆ. ಈ ರಾಜ್ಯನ ಕೇಳಿ 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 ತರಿಸ್ಕೊಂಡ್ವಿ, ತಪ್ಪು ಮಾಡ್ಬಿಟ್ವಿ ಅನಿಸ್ತಿದೆ. ಬಿಜೆಪಿಗೆ ಇಲ್ಲಿಂದ ಇಲ್ಲಿಂದ ಓಟ್ ಹಾಕಿದ್ವಿ. ಮೋದಿ ಬರಬೇಕು, ಈ ರಾಜ್ಯ ಬಿಜೆಪಿ ಸರ್ಕಾರ ಬರಬೇಕು ಅಂತ. ಯಾವನ್ ಇವತ್ತು ಮಾತಾಡ್ತಾ ಇದ್ದಾನೆ ಬಿಜೆಪಿ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವ್ರು ಹಿಂದೂ ವಿರೋಧಿಗಳಂತಾರೆ. ಚಪ್ಪಲಿ ತಗೊಂಡುಡೀರಿ ಅವನಿಗೆ, ಚಪ್ಪಲಿ ಚಪ್ಪಲಿ ತಗೊಂಡುಡೀರಿ ಬೇವರ್ಸಿಗಳಿಗೆ. ಮೊದಲು ಯೋ, ನಾನು ಹಿಂದೂ ಕಣ, ಹಿಂದೂ ಆದ ಮಾತ್ರಕ್ಕೆ ನಿನ್ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಲ್ಲ, ಇಷ್ಟು ವರ್ಷದವರೆಗೂ ನಿನ್ನ ಬಿಜೆಪಿಗೆ ನಾನು ಓಟ್ ಹಾಕೊಂಡ್ ಬಂದಿರೋದು. ನನ್ನ ಜೀವನದಲ್ಲೇ ಬಿಜೆಪಿ ಬಿಟ್ಟು ಬೇರೆ ಓಟ್ ಹಾಕಿಲ್ಲ. ಇವತ್ತು ಬಿಜೆಪಿ ಬಗ್ಗೆ ಇಷ್ಟು ಬೈತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಅಷ್ಟು ನೋವಾಗ್ತಿದೆ ನನ್ನೊಬ್ಬನಿಗೆ ಅಲ್ಲ. ಎಷ್ಟೋ ಜನ ಇವತ್ತು ಬಿಜೆಪಿಗೆ ಓಟ್ ಹಾಕಿ ತಪ್ಪು ಮಾಡಿದ್ವಿ ಅನಿಸ್ತಿದೆ. ಸ್ವಾಮಿ, ಕಾಂಗ್ರೆಸ್ ಅವರು ತಿಂತಾ ಇದ್ರು ಅಂತ ತಾನೇ ಸ್ವಾಮಿ ನಿಮಗ್ ಕೊಟ್ವಿ? ಅವ್ರು ಬರೀ ಊಟ ಮಾಡ್ತಿದ್ರು, ನೀವು ದೇಹ ಬಗ್ದು ರಕ್ತ ಕುಡ್ದು ಆಟು ಖನಿಜ ಬೋಟಿ ಎಲ್ಲಾ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ. ಯಾರನ್ ಕೇಳ್ಬೇಕು ನಾವು? ಯಾರನ್ರಿ ಕೇಳ್ಬೇಕು? ಬಿಜೆಪಿ ಒಬ್ಬರಿಗೆ ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಕುಮಾರಸ್ವಾಮಿ ಅವರೇ, ನಿನ್ನೆ ನಿಮ್ಮ ಪಕ್ಷ ಕೂಡ ಭಾಗಿಯಾಗಿತ್ತಲ್ಲ, ನೀವು ಬೈಕಾಟ್ ಮಾಡ್ಬೇಕಿತ್ತು. ಅವಾಗ ಮಾಡಬೇಕು ಅನ್ಸಿಲ್ಲ, ಬಂದ್ಬಿಟ್ಟು ಬಿಜೆಪಿ ಅವ್ರು ಅದ್ ಮಾಡ್ಬಿಟ್ರು, ಇದ್ ಮಾಡ್ಬಿಟ್ರು ರಾಜ್ಯ ಸರ್ಕಾರ. ನೀವು ಬೈಕಾಟ್ ಮಾಡ್ರಿ, ನಿಮಗೂ ಎಲೆಕ್ಷನ್ ಬೇಕು, ನೀವು ಗೆಲ್ಬೇಕು. ಜನಗಳು ಮಾತ್ರ ಬೀದಿಲಿ ಬಿದ್ದು ಸಾಯ್ತಾ ಇರ್ಬೇಕು. ಜನಗಳಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಬೀದಿ ಎಣಗಳಾಗ್ತಾವ್ರೆ. ಯಾರಾದ್ರೂ ಒಬ್ಬ, ಎಷ್ಟು ಜನ ಎಂ ಎಲ್ ಎ ಇದ್ದೀರಾ? 224 ಜನಗಳಲ್ಲಿ ಎಷ್ಟು ಜನ ಬೀದಿಗಿಳಿದಿದ್ದೀರಾ? ಎಷ್ಟು ಜನ ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ? ಬನ್ರಿ, ಬೀದಿಗಿಳಿರಿ, ನಿಮ್ ಜೊತೆ ನಾವು ಬರ್ತೀವಿ, ಬನ್ನಿ. ನಮಗ್ ಹೋಗ್ಬೇಕಾಗಿರೋದು ಕರೋನಾ. ನೀವು ದುಡ್ಡು ಮಾಡ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ. ಎಷ್ಟು ಜನ ಎಂ ಎಲ್ ಎಗಳ ಹೆಸರಲ್ಲಿ ಇವತ್ತು ಹಾಸ್ಪಿಟಲ್ಸ್ ಇಲ್ಲ? ಎಷ್ಟು ಜನ ಎಂ ಎಲ್ ಎಗಳಿಗೆ ಇವತ್ತು ಹಾಸ್ಪಿಟಲ್ಸ್ ಇಂದ ಶೇರ್ ಹೋಗ್ತಾ ಇಲ್ಲ? ಎಷ್ಟು ಜನ ಎಂ ಎಲ್ ಎಗಳ ಲ್ಯಾಂಡ್ ಅಲ್ಲಿ ಜಾಯಿಂಟ್ ವೆಂಚರ್ ಆಗಿ ಹಾಸ್ಪಿಟಲ್ಗಳು ಕಟ್ಟಿಲ್ಲ? ಕೊಡ್ರಿ, ಅಂತದ್ನೆಲ್ಲ ಫ್ರೀ ಬೆಡ್ ಹಾಕೊಡಿ. ಅವತ್ತು ಒಪ್ತೀನಿ, ನೀವೊಬ್ಬ ಎಂ ಎಲ್ ಎ, ನೀವೊಬ್ಬ ಜನ ಶಾಸಕ ಅಂತ. ಜನಗಳು ಬೀದಿಲಿ ಬಿದ್ದು ಸಾಯ್ತಾ ಇದಾರೆ, ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ಏನ್ರಿ ಏನ್ರಿ ಆಡಳಿತ ನಡೆಸ್ತೀರಾ? ಕೇಳಿ ಕೇಳಿ ಕೊಟ್ವಲ್ರಿ ನಿಮಗ್ ಬಿಜೆಪಿ 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 ಅಂತ ಈ ಓಟ್ ಹಾಕ್ಬಿಟ್ವಲ್ರಿ, ಈ ಬೆರಳಿಂದ ಅಸಹ್ಯ ಆಗ್ತಾ ಇದಾರೆ. ಇವತ್ತು ನಿಮ್ ಸರ್ಕಾರನ, ನಿಮ್ಮ ಆಡಳಿತ ದುರಾಡಳಿತ ನೆನ್ಸ್ಕೊಂಡೆ ಸರ್ಕಾರ ಆಗ್ತಿದೆ, ಅಸಹ್ಯ ಅಸಹ್ಯ ಆಗ್ತಿದೆ ಇವತ್ತು. ದಯವಿಟ್ಟು ಯಡಿಯೂರಪ್ಪನವ್ರೆ,
ನಮ್ಮ ಮುಖ್ಯಮಂತ್ರಿಗಳೇ, ಆರೋಗ್ಯ ಸಚಿವರೇ, ಯಾರ್ಯಾರು ಮಿನಿಸ್ಟ್ರ್ಗಳಿದ್ದೀರಾ, ಡಿ ಸಿಗಳಿದ್ದೀರಾ, ಸಚಿವರಿದ್ದೀರಾ, ದಯವಿಟ್ಟು ಬೀದಿಗಿಳಿದ್ರಿ. ಎಲ್ಲ ಹೋಗಿ ಮನೇಲಿ ಕುತ್ಕೊಂಡಿದ್ದೀರಲ್ರಿ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನ ಸಾಯ್ತಾ ಇದ್ರೆ ನೀವುಗಳು ಮನೇಲಿದ್ದೀರಾ? ಬಿಯು ನಂಬರ್ ಬರ್ತಾ ಇದೆ, ಬಿಯು ನಂಬರ್ ಬರ್ತಾ ಇದೆ. ನೀವು ಸಹ ಬಿಬಿಎಂಪಿಯಿಂದ ಚೆಕ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಬರ್ತಾ ಇದೆ. ಎಷ್ಟೋ ಜನಕ್ಕೆ ಬಿಯು ನಂಬರ್ ಬರ್ತಾ ಇಲ್ಲ. ಈ ವೈರಸ್ ಲಂಗ್ಸ್ ಹೋಗ್ತಾ ಇದೆ ಡೈರೆಕ್ಟ್ ಆಗಿ. ಅದ್ರ ಬಗ್ಗೆ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಸಿಟಿ ಸ್ಕ್ಯಾನ್ಗೆ 7,000-8,000 ತಗೊಂತಾ ಇದಾರೆ. ಅದನ್ನ ಕಟ್ ಮಾಡ್ರಿ ಸ್ವಾಮಿ, ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಅದನ್ನ ಕಟ್ ಮಾಡಿ, ಅದನ್ನ 5 ರೂಪಾಯಿಗೆ 1,000 ರೂಪಾಯಿ ಇಳಿಸಿ. ಜನ ಇವತ್ತು ರೋಸ್ ಹೋಗಿದ್ದಾರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಹಿಂದು ವಿರೋಧಿ, ಮಾಸ್ಕ್ ಧರಿಸ್ತಾ ಇಲ್ಲ, ಫೈನ್ ಆಗ್ತೀರಾ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಹಿಂದು ವಿರೋಧಿ, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಹಿಂದು ವಿರೋಧಿ. ಹಂಗಾದ್ರೆ ಏನ್ ಸ್ವಾಮಿ, ನಿಮ್ ಬಿಜೆಪಿಗೆ ಒತ್ತಿದ್ರೆ ಓಟು, ಇಲ್ಲ ಬಿಜೆಪಿ ಬಗ್ಗೆ ಮೋದಿ ಜೈ ಅಂದ್ರೆ ಮಾತ್ರ ನಾವು ಹಿಂದೂಗಳ? ಇಲ್ಲ ನಾವು ಪಾಕಿಸ್ತಾನದವ್ರ, ಚೈನಾದವ್ರ? ಓ ಹಿಂದೂ ಕಣೋ, ಪಕ್ಕಾ ಹಿಂದೂಗಳು ನಾನು. ಹಿಂದೂ ರಕ್ತನೇ ಮೈಯಲ್ಲಿ ಅರಿತಾ ಇರೋದು. ನಿಮ್ ಬಿಜೆಪಿಯಿಂದ ಹಿಂದುತ್ವ ಉಳಿದಿಲ್ಲ, ಹಿಂದೂಗಳು ಇರೋದಕ್ಕೆ ನಿಮ್ ಬಿಜೆಪಿ ಇರೋದು. ಇವತ್ತು ಮೊದಲು ಅದನ್ನ ತಿಳ್ಕೊಳ್ಳಿ. ಪ್ರತಿಯೊಬ್ರು ಇವತ್ತು ಓಟ್ ಹಾಕ್ದವ್ರು ಎಲ್ಲಾರು ಬಿಜೆಪಿಗೆ ಓಟ್ ಹಾಕ್ದವ್ರಲ್ಲ, ಯಾಕೆ ಹಾಕಿದ್ವಿ ಅಂತ ಇದೀವಿ. ಏನೋ ಮಾಡ್ಬಿಡ್ತೀರಾ ಈ ರಾಜ್ಯನ, ಏನೋ ಮಾಡ್ಬಿಡ್ತೀರಾ, ಚಿನ್ನದ ರಸ್ತೆಯಲ್ಲಿ ನಡೆಸ್ಬಿಡ್ತೀರಾ? ಆಹಾಹಾಹಾ, ಚಿನ್ನದ ರಸ್ತೆ ಬೇಡ ಕಣ್ರಯ್ಯ. ಅಪ್ಪ ಸ್ವಾಮಿ, ಜನಗಳು ಬದುಕಕ್ ಬಿಡ್ರಯ್ಯ, ಜನಗಳು ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಹೌದು ಸ್ವಾಮಿ, ಕಾಂಗ್ರೆಸ್ ಲೂಟಿ ಮಾಡ್ತಿದ್ರು, ಕಾಂಗ್ರೆಸ್ ಲೂಟಿ ಮಾಡ್ತಿದ್ರು, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅವ್ರು ಯಾವತ್ತು ಜನಗಳು ಹೊಟ್ಟೆ ಬಗೀತಿರ್ಲಿಲ್ಲ, ಜನಗಳ ಮೇಲೆ ಬರಲಿಲ್ಲ. 4 ವರ್ಷದಿಂದ ATM ಅಲ್ಲಿ ಕ್ಯೂ ನಿಂತಾಯ್ತು, ಹೋದ ವರ್ಷ ಹಾಸ್ಪಿಟ್ಲ್ ಕ್ಯೂ ನಿಂತಾಯ್ತು, ಈ ವರ್ಷ ಸ್ಮಶಾನದ ಮುಂದೆ ಕ್ಯೂ ನಿಂತ್ಕೊತಾ ಇದೀವಿ. ಇನ್ನೇನ್ ಮಾಡ್ಬೇಕು ಸ್ವಾಮಿ ನಾವು? ನೀವು ಜನಪರ ಸರ್ಕಾರ, ಜನಪರ ಆಡಳಿತ ಮಾಡ್ತೀವಿ ಅಂತ ನಾವು ಎಷ್ಟು ಅಂತ ಇಷ್ಟು ಎಲ್ಲಾನೂ ನೋಡ್ತಾ ಇದೀವಿ. ನೀವು ಏನೇನ್ ಮಾಡ್ತೀರಾ? ಇವತ್ ಬದಲಾಗ್ತೀರಾ, ನಾಳೆ ಬದಲಾಗ್ತೀರಾ, ಅವತ್ ಇನ್ನಾದ್ರೂ ನಮ್ ದೇಶ ಉದ್ಧಾರ ಆಗುತ್ತೆ? ಕಾಯ್ತಾ ಇದೀವಿ, ಕಾಯ್ತಾ ಇದೀವಿ, ಕಾಯ್ತಾ ಇದೀವಿ. ಒಂದ್ ಕಡೆ ದೇಶ ಲೂಟಿ ಹೊಡಿತಾ ಇದೀರಾ, ಇನ್ನೊಂದ್ ಕಡೆ ರಾಜ್ಯ ಲೂಟಿ ಹೊಡಿತಾ ಇದೆ. ರೇ ಯಾರಪ್ಪನ ಮನೆದು ಅಂತ ಲೂಟಿ ಹೊಡಿತಾ ಇದೀರಿ? ನೀವು ಅಷ್ಟು ಜನ ಶಾಸಕರಿಗೆ ಹೇಳ್ತಾ ಇದೀನಿ, ಅಷ್ಟು ಜನ MLAಗಳಿಗೆ ನಾನು ಪ್ರಶ್ನೆ ಮಾಡ್ತಾ ಇದೀನಿ. ನಾವು ದುಡ್ದು ಟ್ಯಾಕ್ಸ್ ಕಟ್ಟಿದ್ರೆ ನಿಮಗ್ ಸಂಬಳ, ನಾವು ದುಡ್ದು ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ ಮನೆ ಕುಟುಂಬ ನಡೆಯುತ್ತೆ, ನಾವು ದುಡ್ದು ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ ಹೆಂಡತಿ ಮಕ್ಳು ಬದುಕ್ತಾರೆ, ನಾವು ದುಡ್ದು ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೆ ಆರೋಗ್ಯ, ನಾವು ದುಡ್ದು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ನೀವು ಹಾಸ್ಪಿಟ್ಲ್ಗೆ ಸೇರ್ತಾ ಇದ್ದೀರಾ, ನಾವು ದುಡ್ದು ಟ್ಯಾಕ್ಸ್ ಕಟ್ಟಿದ್ರೇನೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಮದುವೆ ಮಾಡ್ತಿರಲ್ಲ, 1,00,000 ರೂಪಾಯಿ. ಯಾರಪ್ಪನ ಮನೆ ದುಡ್ಡು? ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ದೀರಾ? ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ನೀವು ಲೂಟಿ ಮಾಡಿ 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 500 ಕೋಟಿ 1,000 ಕೋಟಿ ಖರ್ಚು ಮಾಡಿ ನಿಮ್ಮ ಮಕ್ಕಳು ಮದುವೆ ಮಾಡ್ತಾ ಇದ್ದೀರಾ, ಜನಗಳನ್ನ ಸ್ಮಶಾನಕ್ಕೆ ಸೇರಿಸ್ತಾ ಇದ್ದೀರಾ. ಇನ್ನಾದ್ರೂ ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಿಮಗೆ ಆಗ್ಲಿಲ್ವಾ, ಒಂದಷ್ಟು ಜನನ ಕರೀರಿ, ಕೇಳಿ ಏನ್ ಮಾಡ್ಬೇಕು, ಮುಂದಕ್ಕೆ ಏನ್ ಮಾಡ್ಬೇಕು. ಸ್ಮಶಾನದಲ್ಲಿ ಹೆಣ ಸುಡಕ್ಕಾಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಏನು ನಿಮ್ಗೇನು ಕೇರೆ ಇಲ್ಲ? ಸಾಯ್ತಾವ್ರೆ ಜನ, ಹಾಸ್ಪಿಟ್ಲ್ಗೆ ಬಿಲ್ ಆಗ್ತಾ ಇದೆ ನಿಮ್ಗೆ, ಇಂಡೈರೆಕ್ಟ್ ಆಗಿ ಅದರಲ್ಲೂ ಕಮಿಷನ್. ಜನ ಸಾಯ್ತಾ ಇದಾರೆ, ನಿಮ್ಗೆ ಇಂಡೈರೆಕ್ಟ್ ಆಗಿ ಅದರಲ್ಲೂ ಕಮಿಷನ್. ಲಿಸ್ಟ್ ಮಾಡ್ರಿ, ಎಷ್ಟು MLA ನಿಮ್ MLAಗಳದ್ದು ಎಷ್ಟು ರೀ ಹಾಸ್ಪಿಟಲ್ಸ್ ಇದೆ? ನಾನ್ ಕೊಡ್ಲೇನ್ರಿ ಲಿಸ್ಟು? ನಿಮ್ಮ ಹತ್ರ ಲಿಸ್ಟ್ ಇಲ್ಲಲ್ಲ, ನಾನ್ ಕೊಡ್ಲ ಲಿಸ್ಟು? ನಿಮ್ ಎಷ್ಟು ಜನ MLAಗಳ ಹೆಸರಲ್ಲಿ ಎಷ್ಟು ಜನ ಎಷ್ಟು ಹಾಸ್ಪಿಟ್ಲ್ಗಳಿದೆ ಜಾಯಿಂಟ್ ವೆಂಚರ್ಸ್ ಅಲ್ಲಿ ಅಂತ? ನಿಮ್ಮ ಲ್ಯಾಂಡ್ಗಳಲ್ಲಿ ಹಾಸ್ಪಿಟ್ಲ್ ಕಟ್ಕೊಂಡು 50-60 ನಡೀತಿಲ್ಲ, 50-50 ವ್ಯವಹಾರ ನಡೀತಿಲ್ಲ. ಸ್ಕೂಲ್ನ ಮುಂಡಾ ಮೋಚ್ಬಿಟ್ರಿ, ಶಾಲಾ ಮಕ್ಕಳನ್ನ ಮುಂಡಾ ಮೋಚ್ಬಿಟ್ರಿ. 3 ತಿಂಗಳು 2 ತಿಂಗಳು ಸ್ಕೂಲ್ ನಡೆಸ್ಬೇಕಿತ್ತ ನೀವು? ಮಾರ್ಚ್ಗೆ ಎಕ್ಸಾಮ್ ಮಾಡ್ಬೇಕು, ಮಾರ್ಚ್ ಇಂದ ಸಮ್ಮರ್ ಹಾಲಿಡೇಸ್ ಕೊಡಬೇಕು ಅಂತ ಗೊತ್ತಿದ್ರು ಕೂಡ 2 ತಿಂಗಳು ಸ್ಕೂಲ್ ನಡೆಸ್ಬೇಕಿತ್ತ ನೀವು? ಜನ ಚೈನ್ ಮಾರ್ಕೊಂಡು 15% ಬಡ್ಡಿ ಕೊಟ್ಕೊಂಡು ಇವತ್ತು ಹಾಸ್ಪಿಟ್ಲ್ಗೆ ದುಡ್ಡು ಕಟ್ತಾ ಇದಾರೆ. ಅವ್ರಗಳ ನೋವು ನಿಮ್ಗೆ ಅರ್ಥ ಆಗ್ತಿಲ್ಲ? ಈ ಬಿಜೆಪಿ ಸರ್ಕಾರಕ್ಕೆ ಜನ ಇಷ್ಟರಲ್ಲೇ ಶಾಸ್ತಿ ಮಾಡ್ತಾರೆ. ಕಾಂಗ್ರೆಸ್ ನುಂಗ್ತಿದ್ರು ದುಡ್ಡು, JDS ನುಂಗ್ತಿದ್ರು ದುಡ್ಡು, ಬಿಜೆಪಿ ಬಂದ್ರೆ ಏನೋ ಮಾಡ್ಬಿಡ್ತಾರೆ ಅನ್ಕೊಂಡು ಓಟ್ ಹಾಕಿದ್ವಿ. ನೀವು ಅವ್ರಿಗಿಂತ ನ್ಯಾಯ ಆಗ್ಬಿಟ್ಟಿ, ನಿಮ್ಮಿಂದ ನಾವು ನೆನೆಸಿರ್ಲಿಲ್ಲ, ಈ ರಾಜ್ಯ ಬಿಜೆಪಿ ಸರ್ಕಾರದಿಂದ ನಾವು ಇದನ್ನ ನೆನೆಸಿರ್ಲಿಲ್ಲ ಸ್ವಾಮಿ. ದಯವಿಟ್ಟು ಇನ್ನು ಜನ ತುಂಬಾ ಜನ ಅವ್ರಿಗೆ ದೊಳ್ತಾ ಇದ್ದಾರೆ, ನಾಚಿಕೆ ಆಗ್ತಾ ಇದೆ ನಮ್ಗೆ.
ಒಬ್ಬ ಮೋದಿ 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 ಅನ್ಕೊಂಡು ನೋಡ್ಕೊಂಡೇರಿ ನಿಮ್ಗೆಲ್ಲ ಓಟ್ ಹಾಕಿದ್ದು. ಯಡಿಯೂರಪ್ಪ ಎಲ್ಲ ಗಿರಿಯೂರಪ್ಪ ಯಾರು ನಮಗೆ ಗೊತ್ತಿಲ್ಲ. ದಯವಿಟ್ಟು ದಯವಿಟ್ಟು ಇನ್ಮೇಲಾದ್ರೂ ಆಕ್ಸಿಜನ್ ಕೊಡಿ. ಜನಗಳು ಸಾಯ್ತಾವ್ರೆ, ಜನಗಳಿಗೆ ಅನುಕೂಲ ಆಗೋ ರೇಟಲ್ಲಿ ನೀವು ದಯವಿಟ್ಟು ಹಾಸ್ಪಿಟಲ್ಸ್ ಇದು ಮಾಡಿ. ಅವನು ಯಾರೋ ವಾಯ್ಸ್ ಮೆಸೇಜ್ ಬಂದಿದೆ, 75,000 ರೂಪಾಯಿ ಒಂದ್ ದಿನದ ಬೆಡ್ ಚಾರ್ಜ್ ಅಂತೆ, 4 ಲಕ್ಷ ಅಡ್ವಾನ್ಸ್ ಕೊಡ್ಬೇಕಂತೆ. ಏನ್ರಿ ಆ ಎಲ್ರಿ ಕೋವಿಡ್ ಸೆಂಟರ್ ಅಲ್ರಿ? ಹೋದ ವರ್ಷಕ್ಕಿಂತ ಏನ ಇವಾಗ ಮಾಡ್ಬಿಡ್ತಾ ಇದ್ದೀರಲ್ರಿ ನಮ್ ರಾಜ್ಯನ? ದಯವಿಟ್ಟು ಇನ್ನಾದ್ರೂ ಯುವಕರು ರೊಚ್ಕೆದೊಳಕ್ಕಿಂತ ಮುಂಚೆ, ಪ್ರತಿ ಮನೆಯಲ್ಲೂ ಯುವಕರು ರೊಚ್ಕೆದೊಳಕ್ಕಿಂತ ಮುಂಚೆ, ಮುಖ್ಯಮಂತ್ರಿಗಳೇ ನಿಮ್ಗೆ ನೇರವಾಗೇ ಕೇಳ್ತಾ ಇದ್ದೀನಿ, ಯುವಕರು ರೊಚ್ಕೆದೊಳಕ್ಕಿಂತ ಮುಂಚೆ ಇದನ್ನ ಸರಿಪಡಿಸಿ. ಇವತ್ತು ಯುವಕರಿಂದನೇ ಬಿಜೆಪಿ ಸರ್ಕಾರ, ವಯಸ್ಸಾದವರಿಂದ ಅಲ್ಲ. ಯುವಕರೇ ಮೋದಿ ಓಟ್ ಹಾಕಿದ್ದು, ಯುವಕರೇ ನಿಮ್ ಬಿಜೆಪಿ ಸರ್ಕಾರ ತಂದಿರೋದು. ಅದನ್ನ ಅರ್ಥ ಮಾಡಿಕೊಂಡು ಯುವಕರು ಬೀದಿಗಿಳಿಯಕ್ಕಿಂತ ಮುಂಚೆ ಯುವಕರೇನಾರ ರೊಚ್ಚ ಗೆದ್ರೆ ನಿಮ್ಮ ಸರ್ಕಾರದ ಒಂದೇ ಒಂದು ತುಣುಕು ಇರಲ್ಲ. ನೀವು ಪೂರ್ತಿ ಮೆಜಾರಿಟಿ ಇದೀವಿ ಅಂತ ಎಗರಾಡಬೇಡಿ ಸ್ವಾಮಿ. ನಿಮ್ಮ ಆಪರೇಷನ್ ಕಮಲ ಪ್ರತಿಯೊಂದು ನಾವು ನೋಡಿದ್ದೀವಿ. ಯುವಕರು ಮೆದೊಳಕ್ಕಿಂತ ಮುಂಚೆ ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಅಂತಾನೆ ಅನ್ಕೊಳ್ಳಿ, ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಯುವಕರು ಎದೊಳಕ್ಕಿಂತ ಮುಂಚೆ, ಅದು ಹಿಂದೂ ಯುವಕರು ಎದೊಳಕ್ಕಿಂತ ಮುಂಚೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ. ನಮಸ್ಕಾರ.